ಗೀತ ಕೇಳಿ ಅವರು ಮಾತಾಡಿ ಏನಾದ್ರು ಪ್ರಶ್ನೆ ಇದ್ರೆ ಅವರು ತಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಐತಿಹಾಸಿಕ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಮ ತಂದೆ ಭಾರತನವರು ಬಹಳ ಅತಿ ಮುಖ್ಯ ಮುಖ್ಯಮಂತ್ರಿ ಸ್ಥಾನಕ್ಕೆ ತಂದಿದ್ದ ಪಕ್ಷ ಅವರು, ಆ ಪಕ್ಷಕ್ಕೆ ನನ್ನ ತಂದೆ ತುಂಬಾ ಸಂತೋಷ ಆಗ್ತದೆ. ಮರಿ ಹಾಕಿ ಆಮೇಲೆ ಇಲ್ಲಿ ನಮ್ಮ ಸದ್ಯಕ್ಕೆ ನಿಮ್ಮೆಲ್ಲೇ ಆಗ್ತಾ ಇದ್ದಾರೆ, ನಾವು ಕಲ್ಪುರ ಚಿಕ್ಕಾಗ್ತೀವಿ ಅನ್ನೋದೇ ಗೊತ್ತಾ ಇದೆ ಅಂತ ಹೇಳ್ಬಿಟ್ಟು ಸದ್ಯದಲ್ಲೇ ಅದು ಕೂಡ ಆಗುತ್ತೆ. ಮಲ್ಲಿಕಾರ್ಜುನ ಖರ್ಗೆ ತಂದೆ ಜೊತೆ ಇದ್ದ ಬಹಳ ದೊಡ್ಡ ಮನುಷ್ಯರು, ಅವರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನನ್ನ ತಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದಾಗಿಂದಲೇ ನಾನು ಪಕ್ಷದಲ್ಲಿ ಇದ್ದೆ. ಆಲ್ರೆಡಿ ನಾನು ಮುಂದೆ ಕ್ಯಾಂಪೇನ್ ಮಾಡಬೇಕು ಏನು ಅಂತ ಹೇಳ್ಬೇಕು, ಆಲ್ರೆಡಿ ಪ್ಲಾನಿಂಗ್ ಕೂಡ ಆಗಿದೆ. ನಾಳೆ ನಾವು ಹೋಗ್ತಾ ಇದ್ದೀನಿ. ಜೊತೆಯಲ್ಲಿ ಶಿವರಾಜ್ ಕುಮಾರ್ ಅವರು ಕೂಡ ಕೆಲವು ಕಾನ್ಸ್ಟಿಟ್ಯೂನ್ಸಿಗೆ ಬಂದು ಕಾಂಗ್ರೆಸ್ ಪಕ್ಷದ ಪರವಾಗಿ ಮತಯಾಚನೆ ಮಾಡ್ತಾರೆ. ಕೃಷ್ಣವರು ಮೊನ್ನೆನೂ ನನ್ನ ಕೇಳ್ತಾ ಇದ್ವಿ ಬರ್ತಾರ ಅಂತ ಹೇಳ್ಬಿಟ್ಟು, ಅವರು ಗ್ಯಾರಂಟಿ ಬರ್ತಾರೆ ಶಿವಮೊಗ್ಗ ಜಿಲ್ಲೆ. ಮತ್ತೆ ಅದರಲ್ಲಿ ನನಗೆ ಸ್ವಲ್ಪ ಶೂಟಿಂಗ್ ಇರೋದ್ರಿಂದ ಅದಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ಭಾಳ ಟೈಮ್ ಅದನ್ನು ತಗೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಈ ಪಕ್ಷದಲ್ಲಿ ಯಾವುದೇ ಡಿಸ್ಟ್ರಿಕ್ಟ್ ಆಗಲಿ ಬೇರೆ ತಾಲೂಕುಗಳಾಗಲಿ ಎಲ್ಲಿ ಪಕ್ಷ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ನಾನು ಕ್ಯಾಂಪೇನ್ ಮಾಡೋಕ್ಕೆ ನಾನು ಹೋಗಿದ್ದೀನಿ. ತಮ್ಮ ಎಲ್ಲಿ ಬರೋರಲ್ಲಿ ನಾನು ಕೂಡ ಇರ್ತೀನಿ. ಈ ಪಕ್ಷದಲ್ಲಿ ಅವರು ಬಂದಾಗಿನ ಮಕ್ಕಳು ಮೊದಲಿಂದ ಕೂಡ ನನಗೆ ಇದ್ರ ಬಗ್ಗೆ ಒಂದು ನಿದ್ದೆ ಇತ್ತು. ದೊಡ್ಡ ನಾಯಕರಾದ ಸಿದ್ದರಾಮಯ್ಯ ಅವ್ರಿಗೂ ಕೂಡ ನಾನು ಕಾಣಿಸ್ ಮತ್ತೆ ನೀವೇನಾದ್ರೂ ಪಕ್ಷ ಪ್ರಶ್ನೆಗಳಿದ್ರೆ ಇನ್ನೊಬ್ರು ನಿಮ್ಮ ತಮ್ಮ ಅಲ್ಲಿದಾರಲ್ಲ ಮೇಡಮ್ ಆ ಪಾರ್ಟಿನಲ್ಲಿ, ಯಾರು? ಕುಮಾರ್ ಬಂಗಾರಪ್ಪ ಅವರು. ಹೇಗ್ ಮಾಡ್ತೀರಾ? ದಯವಿಟ್ಟು ಇದ್ರ ಬಗ್ಗೆ ನಾನು ಆನ್ಸರ್ ಮಾಡಲ್ಲ. ಇದ್ದರೆ ನಾನು ಅದರ ಕ್ವಶನ್ ಸಂಬಂಧಿಸಿದ ಎಂಪಿ ಚುನಾವಣೆ ನಿಂತಿದೆ ಅಂತ ಚರ್ಚೆ ನಡೀತಿದೆ.